ದಕ್ಷಿಣ ಭಾರತದೆಲ್ಲೆಡೆ ಸಾಲುಮರವಾಗಿ ಕಂಡುಬರುವ ಈ ಮರ ಬೌದ್ಧರಿಗೆ ಪವಿತ್ರವಾದುದು. ಮಾರ್ಚ್ ಏಪ್ರಿಲ್ನಲ್ಲಿ ಹೂ ತಳೆಯುವಾಗ ಹಸಿರಿಗೆ ತಿಳಿ ಗುಲಾಬಿಯ ರಂಗು ಚೆಲ್ಲಿ ಎಲ್ಲೆಡೆ ಸುಗಂಧ ಸೊಸುವುದು. ಹಕ್ಕಿಗಳಿಗೆ ಆಹಾರವಾಗಿ ಅರಳಿ ನೆಲಕ್ಕುರುಳುವ ಹೂ ಗೊಬ್ಬರ ಮಾತ್ರವಾಗಿರದೆ ಶಾಸನಗಳಲ್ಲಿ ಸ್ಮಾರಕವಾಗಿ ಉಳಿದಿದೆ. ವಿಜಯವನ್ನು ಗಳಿಸಿದ ರಾಜರು ಯೋಧರು ಬಾಗೆ ಹೂವಿನ ಸರವನ್ನು ಭಾಸಿಂಗವಾಗಿ ಧರಿಸುತ್ತಿದ್ದರು ಎಂಬುದಕ್ಕೆ ಶಾಸನಗಳಲ್ಲಿ ಪುರಾವೆ ದೊರೆತಿದೆ. ಬಾಗೆವು ವಿಜಯದ ಸಂಕೇತವಾಗಿ ಧರಿಸುತ್ತಿದ್ದರೆಂಬುದಕ್ಕೆ ದುರ್ಗೆ ವಾಸಸ್ಥಾನ ಬಾಗೇಮರವೆಂದು ಬಾಗೆ ಹೂವಿನಿಂದ ಆಕೆಯನ್ನು ಪೂಜಿಸಿ ಯುದ್ಧಕ್ಕೆ ಹೊರಡುತ್ತಿದ್ದರು. ಜಯಶಾಲಿಯಾದ ನಂತರ ಬಾಗೆ ಹೂವನ್ನು ಭಾಸಿಂಗವಾಗಿ ಧರಿಸಿ ಮೆರವಣಿಗೆ ಹೊರಟಿರಬೇಕು. ಹಾಗೆಯೇ ಇದು ಅವರ ರಾಜಲಾಂಛನವಾಗಿರಬಹುದೆಂದು ಊಹಿಸಬಹುದು.